ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ, ನಾವಿವತ್ತು ಬಾಳೆ ಕೃಷಿ ಬಗ್ಗೆ ಮಾಹಿತಿಯನ್ನು ಪಡ್ಕೊತಾ ಹೋಗೋಣ. ಅದರಲ್ಲೂ ಬಾಳೆಗೆ ಯಾಕೆ ಕೋಳಿ ಗೊಬ್ಬರವನ್ನು ಹಾಕಬೇಕು, ಕೋಳಿ ಗೊಬ್ಬರ ಹಾಕೋದ್ರಿಂದ ಏನೇನು ಅನುಕೂಲಗಳಿದೆ, ಯಾವ ಸಮಯಕ್ಕೆ ನಾವು ಕೋಳಿ ಗೊಬ್ಬರವನ್ನು ಹಾಕಬೇಕು ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ನಾಟಿ ಮಾಡಿದ 4.5 ತಿಂಗಳೊಳಗೆ ನೀವು ಕೋಳಿ ಗೊಬ್ಬರವನ್ನು ಹಾಕಿದರೆ ತುಂಬ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ 2-3 ತಿಂಗಳೊಳಗೆ ನಿಮಗೆ ಗೊನೆ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಅದಲ್ಲದೆ ರೈತರಿಗೆ ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕಾದ ವಿಚಾರ, ಕೋಳಿ ಗೊಬ್ಬರದಲ್ಲಿ 2 ಥರ ಕೋಳಿ ಗೊಬ್ಬರ ಬರುತ್ತೆ, ಮೊಟ್ಟೆ ಕೋಳಿ ಗೊಬ್ಬರ ಮತ್ತು ತೌಡು ಕೋಳಿ ಗೊಬ್ಬರ ಅಂತ. ಮೊಟ್ಟೆ ಕೋಳಿ ಗೊಬ್ಬರ 40-45,000 ಲಾರಿ ಲೋಡು, ತೌಡು 25-27,000. ನಿಮಗೆ ಅನುಕೂಲ ಯಾವುದಿದೆಯೋ ಅದನ್ನು ಹಾಕ್ಬೋದು, ಎರಡೂ ಉತ್ತಮವಾದವೆ. ಆದರೆ ಒಂದು ಪುಟ್ಟಿಯನ್ನು ಒಂದು ಮೊಟ್ಟೆ ಗೊಬ್ಬರ ಆದರೆ ಒಂದು 6-7 ಗಿಡಕ್ಕೆ ಹಾಕ್ಬೋದು, ತೌಡ್ದಾದರೆ ಒಂದು 4 ಗಿಡಕ್ಕೆ ಹಾಕ್ಬೋದು ಸ್ನೇಹಿತರೆ. ಹಾಕಿದ್ದು ನೀವು ನೋಡಿದಿರಿ ಅಂದ್ಕೊಂಡಿದ್ದೀನಿ. ಅದಲ್ಲದೆ ಕೋಳಿ ಗೊಬ್ಬರವನ್ನು ಹಾಕಿದಾದಮೇಲೆ ಈ ರೀತಿ ಕುಂಟೆಯನ್ನು ಹೊಡೆಸಿ, ಬರೇ ಬಾಳೆ ಹಾಕಿದರೆ ಅಡಿಕೆ ಗಿಡ ಇಲ್ಲ ಅಂದರೆ, ಅಡಿಕೆ ಗಿಡ ಇರೋದ್ರೆ ಕುಂಟೆ ಹೊಡೆಸ್ಬೋದಾ ಅಂತ ಕೇಳ್ಬೋದು. ಹೊಡೆಸ್ಬೋದು, ಏನು ತೊಂದರೆ ಇಲ್ಲ. ಬಟ್ ಏನಂದರೆ ಅಡಿಕೆ ಬೇರು ಮೇಲಕ್ಕೆ ಬರ್ತವೆ, ಮುಂದಿನ ದಿನಗಳಲ್ಲಿ ಅಡಿಕೆ ಕೃಷಿಗೆ ತೊಂದರೆ ಆಗುತ್ತೆ ಅಂತ. ನಾನು ಬರೇ ಬಾಳೆ ಆದರೆ ಕುಂಟೆ ಹೊಡೆಸ್ರಿ, ಇಲ್ಲಾಂದರೆ ಬಡ್ಡೆಗಳನ್ನು ನೀಟಾಗಿ ಕಟ್ಕೊಳ್ಳಿ ಅಂತ ಹೇಳ್ತೀನಿ. ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡ್ತೀನಿ. ಅದಲ್ಲದೆ ಈ ರೀತಿಯೆಲ್ಲ ಕೋಳಿ ಗೊಬ್ಬರ ಹಾಕಿ ನೀವು ಕುಂಟೆ ಹೊಡೆಸಿ ಎಲ್ಲ ರೆಡಿ ಮಾಡಾದಮೇಲೆ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಕೋಳಿ ಗೊಬ್ಬರ ಸ್ವಲ್ಪ ವೀಟ್ ಜಾಸ್ತಿ ಇರುತ್ತೆ, ಹಾಗಾಗಿ ನೀವು ಎಷ್ಟು ನೀರು 1-1.5 ತಿಂಗಳು ಜವಾಬ್ದಾರಿಯಿಂದ ಮೇಂಟೈನ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಭಾಳ ಇಂಪ್ರೂವ್ಮೆಂಟ್ ಆಗುತ್ತೆ. ಆ 1-1.5 ತಿಂಗಳಲ್ಲಿ ನೀರಿನ ಪೂರೈಕೆಯನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡದೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಅದಲ್ಲದೆ ನೆಕ್ಸ್ಟ್ ಏನಪ್ಪ ಅಂದರೆ, ನೀವು ಯಾವುದೇ ಕಾರಣಕ್ಕೂ ಬಾಳೆಗೆ ಈಗ ಬೇಸಿಗೆ ಆಗಿರೋದ್ರಿಂದ ನೀರಿನ ಪೂರೈಕೆಯನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ. ಬಾಳೆ ಬೆಳೀತಕ್ಕಂಥ ರೈತರಿಗೆ ಒಂದು ಸಜೆಷನ್ ಕೊಡೋದು ಏನಪ್ಪ ಅಂದರೆ, ನಾವು ಬಾಳೆ ಬೆಳಿಬೇಕು ಅಂತ ಬೆಳೆಯೋದಲ್ಲ, ಸರಿಯಾದ ಸಮಯಕ್ಕೆ ನಾವು ಬೆಳಿಬೇಕು. ಮಾರ್ಕೆಟಿಂಗ್ ಯಾವ ಟೈಮಲ್ಲಿ ನಮಗೆ ಚೆನ್ನಾಗಿ ಸಿಗುತ್ತೆ, ಒಳ್ಳೆಯ ಲಾಭ ಯಾವಾಗ ಮಾಡ್ಬೋದು ಅನ್ನೋದು ಗಮನದಲ್ಲಿರಬೇಕು ರೈತರಿಗೆ. ನೋಡಿ, ಶ್ರಾವಣಕ್ಕೆ ಬರಂಗೆ ಹಾಕಿದರೆ ಖಂಡಿತವಾಗ್ಲೂ ನಿಮಗೊಂದು ಒಳ್ಳೆಯ ಬೆಲೆ ಬಂದೇ ಬರುತ್ತೆ, ಖಂಡಿತವಾಗ್ಲೂ ಉತ್ತಮ ರೀತಿಯ ಲಾಭ ಮಾಡ್ಬೋದು. ಆದರೆ ನೀವು 1 ಸೀಸನ್ನಲ್ಲಿ ಹಾಕಿದಾಗ ಒಂದು ಸ್ವಲ್ಪ ಬೆಲೆ ಕಮ್ಮಿ ಇರುತ್ತೆ. ಆ ಟೈಮಲ್ಲಿ ನೀವು 5 ಎಕರೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸೀಸನಿಗೆ ಕರೆಕ್ಟಾಗಿ ಬರೋಂಗೆ 2 ಎಕರೆ ಮಾಡಿದರೆ ಈ 5 ಎಕರೆಯಲ್ಲಿ ಏನು ಲಾಭ ತೆಗಿದಿರೋ 2 ಎಕರೆಯಲ್ಲಿ ಅಷ್ಟೇ ಲಾಭ ತೆಗಿಬೋದು. ಅದಲ್ಲದೆ ಸ್ನೇಹಿತರೆ, ಇನ್ನೊಂದು ಏನಪ್ಪ ಅಂದರೆ, ಬಾಳೆನ ವರ್ಷದ ಬೆಳೆ ಆಗಿರೋದ್ರಿಂದ ನೀವು ಎಷ್ಟು ಜವಾಬ್ದಾರಿಯಿಂದ ಮಾಡ್ತಿರೋ ಅಷ್ಟು ಜವಾಬ್ದಾರಿಯಿಂದ ಫಸಲು ಬರುತ್ತೆ. ಫಸಲು ನೀಟಾಗಿ ಬಂದಾಗ ಮಾತ್ರ ನಾವು ಒಳ್ಳೆಯ ರೀತಿಯ ಲಾಭ ಮಾಡೋದಕ್ಕೆ ಸಾಧ್ಯ. ಒಳ್ಳೆಯ ರೀತಿಯ ಗೊನೆಗಳಿಲ್ಲ, ಬಾಳೆಕಾಯಿಗಳು ತೂಕ ಕಮ್ಮಿ ಬಂದಾಗ ಸೆಕೆಂಡ್ಸ್ಗೆ ಹಾಕೋಣ ಚಾನ್ಸಸ್ ಇರುತ್ತೆ, ತೊಗೊಂಡೇ ಇರೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಸೀಸನಲ್ಲಿ ಆದರೆ ನಡೆದೋಗ್ಬಿಡುತ್ತೆ ಸೀಸನಲ್ಲಿ. ಹಾಗಾಗಿ ಪ್ರತಿಯೊಬ್ಬ ರೈತನ ವರ್ಷದ ಬೆಳೆ ಆಗಿರೋದ್ರಿಂದ ಜವಾಬ್ದಾರಿಯಿಂದ ಗೊಬ್ಬರ, ನೀರು, ಔಷಧಿ ಪ್ರತಿಯೊಂದನ್ನು ಆರೈಕೆಯಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಬೀಳದೆ ಮೇಂಟೈನ್ ಮಾಡಿದರೆ ಖಂಡಿತವಾಗ್ಲೂ ಬಾಳೆಯಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಕೊನೆ ಪಕ್ಷ ಎಂಥ ಡೌನ್ ಅಂದರೂ ನೀವು ಮಾಡಿರ್ತಕ್ಕಂಥ ವರ್ಷದ ಕೂಲಿ ಎಲ್ಲಾದರೂ ಬರುತ್ತೆ. ನೀವೇನು ಕಷ್ಟಪಟ್ಟಿದ್ದೀರೋ ಅದಕ್ಕೆ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ. ಒಂದು ಒಳ್ಳೆ ಬೆಲೆ ಸಿಕ್ಕರೆ ಖಂಡಿತವಾಗ್ಲೂ ಅದ್ಭುತವಾದ ರಿಸಲ್ಟನ್ನು ಪಡ್ಕೊಂಡು ಒಳ್ಳೆ ಲಾಭ ಮಾಡ್ಬೋದು. ಯಾವುದೇ ಒಬ್ಬ ರೈತ ಆಗಲಿ ಒಂದು ಸೈಡು ಬಾಳೆಗೆ ಡಿಸೈಡ್ ಆಗಬೇಡಿ, ಒಂದು ಅರ್ಧ ಪುಟ್ ಬಾಳೆ ಹಾಕ್ಕೊಳ್ಳಿ, ಅರ್ಧ ಪಚ್ಚ ಬಾಳೆ ಹಾಕ್ಕೊಳ್ಳಿ. ಯಾಕೆಂದರೆ ಅದು ರೇಟ್ ಆದರೆ ಇದಕ್ಕೆ ಬ್ಯಾಲೆನ್ಸ್ ಮಾಡುತ್ತೆ, ಇದು ರೇಟ್ ಆದರೆ ಅದಕ್ಕೆ ಬ್ಯಾಲೆನ್ಸ್ ಮಾಡುತ್ತೆ. ನಾವು ಒಂದಕ್ಕೆ ಡಿಪೆಂಡ್ ಆಗಾದಾಗ ಯಾವುದಾದ್ರೂ ಒಂದು ಡೌನ್ ಆಯಿತು ಅಂದರೆ ರೈತ ಸ್ವಲ್ಪ ಬೇಸರ ಆಗ್ತಾನೆ. ನಾನು ಸಜೆಷನ್ ಮಾಡೋದೇನೆಂದರೆ, ನಾನು ಬಾಳೆ ಬೆಳೀತಕ್ಕಂಥ ರೈತನಾಗಿ ಅದು 50 ಇದ್ದರೆ ನಮಗೆ ತುಂಬ ಉಪಯುಕ್ತ ಅಂತ ನನ್ನ ಭಾವನೆ. ಅದಲ್ಲದೆ ಪ್ರತಿಯೊಬ್ಬ ರೈತನೂ ಕೂಡ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿ ಬಾಳೆಯಲ್ಲಿ ಯಶಸ್ವಿಯಾಗಿ ಬೆಳೆದು ಉತ್ತಮವಾದ ಲಾಭ ಮಾಡುವುದು. ನೋಡಿ, ಕೋಳಿ ಗೊಬ್ಬರ ನೀವು ಎಷ್ಟು ಕೊಡ್ತೀರೋ ಅಷ್ಟು ಚೆನ್ನಾಗಿ ಪಿಕಪ್ ಆಗಿ ಬರುತ್ತೆ, ಉತ್ಕೃಷ್ಟವಾಗಿ ಇರುತ್ತೆ, ತುಂಬ ಚೆನ್ನಾಗಿ ಗೊನೆಗಳು ಬರ್ತವೆ. ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದೇನೆ ಸ್ನೇಹಿತರೆ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ಇನ್ನೂ 10 ಹಲವು ರೈತರಿಗೆ ಉಪಯುಕ್ತವಾದ ಮಾಹಿತಿಗಳನ್ನು ನಾನು ಕೊಡ್ತಾ ಹೋಗ್ತೇನೆ. ಜೈ ಶ್ರೀರಾಮ್.